ಹಲೋ, ನಾನು ಭಾರತಿ. www.learnlikeachildren.blogspot.com ನಿಂದ ಇವತ್ತು SSLC ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚಿನ ಅಂಕವನ್ನು ಗಳಿಸೋದಕ್ಕೆ ನಾನು ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ತಯಾರು ಮಾಡಿದ್ದೀನಿ. ಆ ಸ್ಕೋರಿಂಗ್ ಪ್ಯಾಕೇಜನ್ನು ಹೇಗೆ ಓದಬೇಕು, ಜೊತೆಗೆ ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ವಿವರವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ನೋಡೋಣ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ನಾನು SSLC ಪಾಸಿಂಗ್ ಪ್ಯಾಕೇಜನ್ನು ನಿಮಗೋಸ್ಕರ ಕೊಟ್ಟಿದ್ದೆ ಮಟೀರಿಯಲ್ ರೆಡಿ ಮಾಡಿ. ಆ ಮಟೀರಿಯಲನ್ನು ತುಂಬ ಜನ ಇಷ್ಟಪಟ್ರಿ. ಜೊತೆಗೆ ಇವತ್ತಿಗೆ ಅದು 50,000 ವ್ಯೂಗಳನ್ನು ಕಂಡಿದೆ. ನಾನು ಅದಕ್ಕೋಸ್ಕರ ಕರ್ನಾಟಕದ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್, ಜೊತೆಗೆ ಎಲ್ಲ ಶಿಕ್ಷಕರು ಮತ್ತು ಎಲ್ಲ ಮಕ್ಕಳಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು, ಜೊತೆಗೆ ಅದನ್ನು ಉಪಯೋಗಿಸ್ಕೊಂಡಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. ಸೊ ಇದರಿಂದ ಇನ್ಸ್ಪೈರ್ ಆಗಿ, ಜೊತೆಗೆ ನಮ್ಮ ಸುಮಾರು ಜನ ಸ್ನೇಹಿತರು ಮತ್ತು ಮಕ್ಕಳು, ನೀವು ಕೇವಲ ಪಾಸಿಂಗ್ ಪ್ಯಾಕೇಜ್ ಮಾತ್ರ ಕೊಡ್ತೀರಾ, ಹಾಗಾದರೆ ತುಂಬ ಚೆನ್ನಾಗಿ ಓದೋ ಮಕ್ಕಳಿಗೆ ಏನು ಮಟೀರಿಯಲನ್ನು ತಯಾರು ಮಾಡಿದ್ದೀರಾ ಅಂತ ಕೇಳ್ತಾ ಇದ್ರು. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಬರೆದ್ರು. ಎಸ್ಪೆಷಲಿ ನಮಗೆ ಬೆಳಗಾವಿಯಿಂದ ತುಂಬ ಜನ ಮಕ್ಕಳು ಕೇಳಿದ್ರು, ನಮಗೆ ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಮಾಡಿಕೊಡಿ ಅಂತ. ಸೊ ಅವರೆಲ್ಲರ ಒಂದು ಆದೇಶದಂತೆ ಅಥವಾ ಅವರೊಂದು ಬೇಡಿಕೆಯಂತೆ ನಾನು ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ಮಾಡಿದ್ದೀನಿ. ಈ ಪ್ಯಾಕೇಜನ್ನು ಇವತ್ತು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅದರ ಒಂದು ಪಕ್ಷಿ ನೋಟವನ್ನು ಇದೀಗ ನೋಡೋಣ. ಕವರಿಂಗ್ ಪೇಜ್, ಮೈ ಸ್ಟ್ರೆಂತ್ ಸ್ಕೋರಿಂಗ್ ಪ್ಯಾಕೇಜ್ ಟು ಸ್ಕೋರ್ ಹೈಯೆಸ್ಟ್ ಮಾರ್ಕ್ಸ್ ಇನ್ SSLC ಎಕ್ಸಾಮಿನೇಷನ್ ಅಂತ ಇದೆ. ಸ್ಕೋರಿಂಗ್ ಪ್ಯಾಕೇಜಲ್ಲಿ ನಿಮಗೆ ಪ್ರತಿ ಪಾಠದಿಂದ 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ ಮತ್ತು MCQಗಳು. MCQಗಳನ್ನು ಮಾತ್ರ ನಾನಿಲ್ಲಿ ಚರ್ಚೆ ಮಾಡಿಲ್ಲ, ಯಾಕೆಂದರೆ MCQಗೆ ಈಗಾಗಲೇ ನಾನು ಬೇರೆ ಮಟೀರಿಯಲನ್ನು ತಯಾರು ಮಾಡಿ ನನ್ನ ವೆಬ್ಸೈಟಲ್ಲಿ ನಾನು ಅದನ್ನು ಲೈವ್ ಆಗಿಟ್ಟಿದ್ದೀನಿ. ಅದನ್ನು ಬೇಕಿದ್ದರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಬಟ್ ಇಲ್ಲಿ ನಾನು ಕೇವಲ 2 ಅಂಕ, 3 ಅಂಕ ಹಾಗೂ 4 ಅಂಕದ ಪ್ರಶ್ನೆಗಳನ್ನು ವಿವರವಾಗಿ ಬರ್ಕೊಂಡು ಹೋಗಿದ್ದೀನಿ. ಪ್ರತಿಯೊಂದಕ್ಕೂ ನಾನು ಸೊಲ್ಯೂಷನ್ ಕೊಟ್ಟಿಲ್ಲ. ಸೊಲ್ಯೂಷನ್ ಕೊಟ್ಟರೆ ಸ್ನೇಹಿತರೆ ಏನಾಗುತ್ತೆ, ಇದರ ವ್ಯಾಲ್ಯೂಮ್ ಜಾಸ್ತಿ ಆಗುತ್ತೆ, ನಿಮಗೆ 100-200 ಪೇಜ್ ಆಗಿ ಹೋಗ್ಬಿಡುತ್ತೆ. ಅಷ್ಟೊಂದನ್ನು ಡೌನ್ಲೋಡ್ ಮಾಡಿಕೊಂಡು ಓದೋದ್ರಲ್ಲಿ ಅರ್ಥ ಇಲ್ಲ, ಕೊನೆಗೆ ಅದು ಟೆಕ್ಸ್ಟ್ ಬುಕ್ ಆಗಿ ಹೋಗ್ಬಿಡುತ್ತೆ. ನಾನು ಪ್ರಶ್ನೆಗಳನ್ನು ಯಾಕೆ ಕೊಟ್ಟಿದ್ದೀನಿ ಅಂದರೆ, ನಿಮಗೆ ತರಗತಿ ಕೋಣೆಯಲ್ಲಿ ಶಿಕ್ಷಕರು ಪಾಠ ಮಾಡಿ ನೋಟ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ನಿಮಗೆ ಪರಿಹಾರಗಳು ಉತ್ತರಗಳು ಇರ್ತವೆ. ಇಲ್ಲಿ ಕೇವಲ ಪ್ರಶ್ನೆಯನ್ನು ನೋಡಿ ನೀವು ನಿಮ್ಮ ನೋಟ್ಬುಕ್ ಅಥವಾ ನಿಮ್ಮ ನೋಟ್ಸಿಂದ ಪ್ರಶ್ನೆ ಉತ್ತರಗಳನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕು. ಜೊತೆಗೆ ಇದರಲ್ಲಿರುವಂಥ ಪ್ರಶ್ನೆಗಳು ಪುಸ್ತಕದಿಂದನೇ ತೊಗೊಂಡಿರುವಂತಹ ಪ್ರಶ್ನೆಗಳು. ಇದೊಂದು ಸಿಂಪಲ್ಲಾಗಿ ನೀವು ಹೇಳಬೇಕು ಅಂತ ಹೇಳಿದ್ರೆ ಒಂದು ಲೈಬ್ರರಿ ಅಂತ ಹೇಳ್ಬೋದು. ಆದರೆ ಆ ಅಂಕಗಳಿಗೆ ಅನುಗುಣವಾಗಿ ಪ್ರಶ್ನೆಗಳ ಹೊಂದಾಣಿಕೆಯನ್ನು ನೋಡಿದಾಗ ನಿಮ್ಗೆ ಖಂಡಿತ ಖುಷಿಯಾಗುತ್ತೆ, ಓ ಈ ಪ್ರಶ್ನೆಗೆ ನಮಗೆ 2 ಅಂಕ ಬರುತ್ತೆ ಅಂತ. ನೀವು ಪ್ರಶ್ನೆಗಳನ್ನು ಹಾಗೆ ಸೈಡ್ ಬೈ ಸೈಡ್ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸಾಲ್ವ್ ಲೀನಿಯರ್ ಇಕ್ವೇಷನ್ಸ್ ಯೂಸಿಂಗ್ ಎನಿ ಮೆಥಡ್ ಅಂತ ಕೊಟ್ಟಿದ್ದೀನಿ. 2 ಸಮೀಕರಣಗಳನ್ನು ಯಾವುದೇ ಒಂದು ವಿಧಾನದಿಂದ ನಾವು ಬಿಡಿಸ್ಬೋದು. ಈ ರೀತಿಯಾಗಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹೇಗೆ ಪ್ರಶ್ನೆ ಬರುತ್ತೋ ಅದೇ ಫಾರ್ಮ್ಯಾಟನ್ನು ಮಾಡಿ ಅದಕ್ಕೆ ಅನುಗುಣವಾಗಿ ನಾನು ಪ್ರಶ್ನೆಗಳನ್ನು ರಚನೆ ಮಾಡಿ ಇದರಲ್ಲಿ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಒಟ್ಟಿನಲ್ಲಿ 1-15 ಪಾಠಗಳು ಇದರಲ್ಲಿದ್ದಾವೆ. 15 ಪಾಠಗಳಲ್ಲಿ 2 ಅಂಕ, 3 ಅಂಕ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು ಕೂಡ ಇದ್ದಾವೆ. ಸೊ ಈ ಪ್ರಶ್ನೆಗಳನ್ನು ರಚನೆ ಮಾಡೋದಕ್ಕೆ ನಾವು ಈಗಾಗಲೇ ತಯಾರು ಮಾಡಿಕೊಂಡಿರುವಂತಹ ಒಂದು ಬ್ಲೂ ಪ್ರಿಂಟ್, ಜೊತೆಗೆ ಕಾನ್ಸೆಪ್ಚುವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಆಬ್ಜೆಕ್ಟಿವ್ಸ್ ಅಂತ, ಹೇಗೆ ನಾವು ಆಬ್ಜೆಕ್ಟಿವ್ಸನ್ನು ಪರಿಕಲ್ಪನೆಗಳಿಗೆ ಅನುಗುಣವಾಗಿ ಒಡೆದು ಹಾಕ್ಕೊಂಡಿದ್ವೋ ಅದೇ ಪರಿಕಲ್ಪನೆಗಳನ್ನು ಆಧಾರವಾಗಿಟ್ಕೊಂಡು ನಾನು ಈ ಸ್ಕೋರಿಂಗ್ ಪ್ಯಾಕೇಜನ್ನು ಮಾಡಿದ್ದೀನಿ. ನೀವು ಕನ್ನಡ ಇಂಗ್ಲೀಷ್ ಮೀಡಿಯಂ ಅಥವಾ ಇಂಗ್ಲೀಷ್ ವರ್ಷನ್ ಕಾಪಿಯನ್ನು ಇಲ್ಲಿ ಸ್ಕ್ರೀನಲ್ಲಿ ಇವಾಗ ನೋಡ್ತಾ ಇದ್ದೀರಾ. ಓಕೆ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. ಟ್ರಿಗ್ನೋಮೆಟ್ರಿಯಲ್ಲಿ ಅತ್ಯಂತ ಮುಖ್ಯವಾಗಿ ಈ ವರ್ಷ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುವಂತಹ 2 ಅಂಕ, 3 ಅಂಕದ ಪ್ರಶ್ನೆಗಳನ್ನು ನಾನು ಇಲ್ಲಿ ಹಾಕೋ ಪ್ರಯತ್ನವನ್ನು ಮಾಡಿದ್ದೀನಿ. ಜೊತೆಗೆ ಕಾನ್ಸೆಪ್ಟ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ಅದರಲ್ಲಿ ಬರುವಂಥ ಪ್ರಶ್ನೆಗಳು ಕೂಡ ಚೇಂಜ್ ಆಗ್ತವೆ, ಅದನ್ನು ನಾನಿಲ್ಲಿ ನೋಟ್ ಮಾಡ್ತಾ ಹೋಗಿದ್ದೀನಿ. ಇನ್ನೊಂದು ಕೇಳಬಹುದು ನೀವು, ಇದನ್ನಿಷ್ಟು ಓದ್ಬಿಟ್ರೆ ಸಾಕಾ ಅಂತ. ಇದು ಯಾವುದೂ ಕೂಡ ಖಂಡಿತ ಸಾಕಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲವೂ ಒಂದು
ಸ್ಯಾಂಪಲ್ ನಿಮಗೆ ಹೀಗಿರುತ್ತೆ ಅಂತ ತೋರಿಸೋದಕ್ಕೆ. ಈಗ 4 ಅಂಕದ ಅಪ್ಲಿಕೇಶನ್ ಪ್ರಶ್ನೆ, ಅನ್ವಯಿಕ ಪ್ರಶ್ನೆ ಅಂದ ತಕ್ಷಣ ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡೋರು ತಮ್ಮ ಮೂಡ್ ಪ್ರಕಾರ, ತಮ್ಮ ಮನಸ್ಥಿತಿಯ ಪ್ರಕಾರ ಒಂದು ಅನ್ವಯಿಕ ಪ್ರಶ್ನೆಯನ್ನು ಪುಸ್ತಕದಲ್ಲಿರುವಂತಹ ಪರಿಕಲ್ಪನೆಗೆ ಅನುಗುಣವಾಗಿ ತೆಗಿತಾರೆ. ಸೊ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಹೇಳೋದು ಕಷ್ಟ. ಆದರೆ ಯಾವುದೇ ಕಾರಣಕ್ಕೂ ಅವರು ಈ ಪಠ್ಯಪುಸ್ತಕದ ಸಿಲೆಬಸ್ಸನ್ನು ಬಿಟ್ಟು ಹೊರಗೋಗಿ ಪ್ರಶ್ನೆಯನ್ನು ತೆಗೆಯೋದಿಲ್ಲ. ಸೊ ಪ್ರಶ್ನೆ ಅದೇ ಆಗಿರ್ತದೆ, ಒಂದು ಘಟನೆ, ಸಿಚುವೇಶನ್, ಹೆಸರುಗಳು ಮತ್ತು ಅಂಕಿಅಂಶಗಳು ಚೇಂಜ್ ಆಗಿರ್ತವೆ. ಸೊ ಯಾರು ಇದನ್ನು ಈ ಸ್ಕೋರಿಂಗ್ ಪ್ಯಾಕೇಜನ್ನು ಪರ್ಫೆಕ್ಟಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೋ ಅವ್ರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬಂದೇ ಬರುತ್ತೆ. ಆದರೆ ಇದೇ ಪ್ರಶ್ನೆ ಬರುತ್ತೆ ನಾನು ಕೊಟ್ಟಿರುವಂಥದ್ರಿಂದನೇ ಮಾರ್ಕ್ ಮಾಡಿಕೊಂಡು ಕ್ವಶನ್ ಪೇಪರ್ ಮಾಡಿಬಿಡ್ತಾರೆ ಅಂತ ಮಾತ್ರ ಖಂಡಿತ ಅನ್ಕೋಬೇಡಿ. ನಿಮಗೆ ವೆರೈಟಿ ಅಂದರೆ ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತವೆ ಅಂತ ತೋರಿಸೋದಕ್ಕೆ ಇದು ಒಂದು ಮಾದರಿಯಾಗಿದೆ ಹೊರತು, ಸುಮಾರು ಜನ ಸ್ನೇಹಿತರು ಬರೀತಾರೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಹೇಗೆ ಗೊತ್ತು ಇದೇ ಪ್ರಶ್ನೆ ಬರುತ್ತೆ ಅಂತ. ನನಗೆ ಪ್ರಶ್ನೆ ಇದೇ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಆದರೆ ಇದು ಯಾಕೆ ಬರಬೇಕು ಅನ್ನೋದು ತಾರ್ಕಿಕವಾಗಿ ನನಗೆ ಗೊತ್ತು. ಸೊ ಆ ತಾರ್ಕಿಕತೆಯ ಮೇಲೆ ಆ ಆತ್ಮವಿಶ್ವಾಸದಿಂದ ನಾನು ಈ ಮಟೀರಿಯಲ್ಗಳನ್ನು ತಯಾರು ಮಾಡ್ತೀನಿ. ಹಾಗೆ ಅಂತ ನನಗೇನು ಯಾರೂ ಕೂಡ ಇದೇ ಪ್ರಶ್ನೆ ಬರುತ್ತೆ ಅಂತ ಬಂದು ಹೇಳಿರೋದಿಲ್ಲ. ಬಟ್ ಒಂದು ಲಾಜಿಕಲ್ ಥಿಂಕಿಂಗ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ ಈ ಪ್ರಶ್ನೆ ಬರಬಹುದು, ಇದು ಮುಖ್ಯವಾದಂಥ ಪ್ರಶ್ನೆ ಅಂತ. ಸೊ ಅದರ ಆ ಆಧಾರದ ಮೇಲೆ ನಾನು ಈ ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ಆಗಿರ್ಬೋದು ಮಾಡ್ಕೊಂಡು ಹೋಗಿರ್ತೀನಿ ಸ್ನೇಹಿತರೆ. ಅದೇ ರೀತಿ ಇನ್ನು ಒಂದ್ಸಲ ಕನ್ನಡ ಮಟೀರಿಯಲ್ ಕೂಡ ನಿಮಗೆ ನಾನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅದೇ ರೀತಿ ಇವಾಗ ಕನ್ನಡ ಸ್ಕೋರಿಂಗ್ ಪ್ಯಾಕೇಜ್ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಲು ಸಹಕಾರಿ. ಸೇಮ್ ಅದೇ ಇಂಗ್ಲೀಷ್ ವರ್ಷನ್ನೇ ಇದು ಕನ್ನಡ ವರ್ಷನಲ್ಲಿ ಇದೆ. ಇದು ಕೂಡ ಕನ್ನಡ ಮೀಡಿಯಂ ಅಥವಾ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ತೆಗೆದುಕೊಳ್ತಾ ಇರುವಂತಹ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ. ಇದನ್ನು ಓದುವಂಥ ವಿಧಾನ ಅಂತ ಹೇಳಿದ್ರೆ, ನೀವು ದಿನಕ್ಕೆ ಒಂದೊಂದು ಹೆಡ್ಡಿಂಗನ್ನು ತಗೊಂಡು ಆ ಹೆಡ್ಡಿಂಗಲ್ಲಿ ಬರುವಂಥ ಪ್ರಶ್ನೆಗಳನ್ನು ನಿಮ್ಮ ಶಿಕ್ಷಕರು ಕೊಟ್ಟಿರುವಂಥ ನೋಟ್ಸ್ ರೆಫರ್ ಮಾಡಿ ಈ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಜೊತೆಗೆ ಈ ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗಿಲ್ಲ ಹೇಗೆ ಮಾಡೋದು ಅಂತ ಅನಿಸಿದ್ರೆ, ನಾನು ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೇನೂ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಗಳನ್ನು ನೀವು ಹುಡುಕೋಬೇಕು, ಹುಡುಕೊಂಡು ಹೇಗೆ ಲೆಕ್ಕ ಮಾಡೋದು ಅನ್ನೋದನ್ನು ತಿಳ್ಕೊಂಡು ಪುನಃ ಈ ಪ್ರಶ್ನೆಗಳನ್ನು ಉತ್ತರಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಪದೇ ಪದೇ ನೋಡಿ ಮಾಡುವಂತಹ ಪ್ರಯತ್ನವನ್ನು ಮಾಡಬೇಡಿ. ಇದಕ್ಕೆ ಒಂದು ಬೆಸ್ಟ್ ಮೆಥಡ್ ನಾನು ಸಜೆಸ್ಟ್ ಮಾಡೋದು, ಇದು ನಾನು ಅಂದರೆ ನಾನು ಕಂಡುಹಿಡಿದಿರೋದಲ್ಲ, ವಿಜ್ಞಾನಿಗಳು ಸತತವಾಗಿ ಸುಮಾರು ವರ್ಷಗಳವರೆಗೆ ಪ್ರಯೋಗಗಳನ್ನು ಮಾಡಿ ಕಂಡುಹಿಡಿದಿರುವಂಥ ಮಾಸ್ಟರ್ ಮೆಥಡ್ ಅಂತಲೇ ಹೇಳ್ಬೋದು. ಈ ಮೆಥಡಲ್ಲಿ ನೀವು ಯಾರು ಗಣಿತದಲ್ಲಿ ಔಟ್ ಆಫ್ ಮಾರ್ಕ್ಸ್ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ ಅನುಸರಿಸಬೇಕಾದಂಥ ವಿಧಾನವನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸುಮಾರು ಜನ ಕೇಳಿದ್ರು ನಾನು ಗಣಿತವನ್ನು ಹೇಗೆ ಅಧ್ಯಯನ ಮಾಡಬೇಕು ಹೇಳ್ಕೊಡಿ ಅಂತ. ಅದಕ್ಕೋಸ್ಕರ ಸಾಧ್ಯ ಆದರೆ ಇನ್ನೊಂದು ವಿಡಿಯೋ ನಾನು ಮಾಡಿಕೊಡ್ತೀನಿ. ಬಟ್ ವಿಷಯ ಬಂದಿರೋದ್ರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಪರಿಕಲ್ಪನೆಯನ್ನು ಕಲ್ತ ಮೇಲೆ ಅದರಲ್ಲಿರುವಂಥ 2-3 ವೆರೈಟಿ ಲೆಕ್ಕಗಳನ್ನು ಮಾಡಿದ ಮೇಲೆ ನೀವು ಟೀಚರ್ ಆಗಿಬಿಡಬೇಕು. ಟೀಚರ್ ಆಗೋದು ಅಂದರೆ ಏನು, ಕೈನಲ್ಲಿ ಕಡ್ಡಿ ಇಟ್ಕೊಂಡು ಬೋರ್ಡ್ ಮೇಲೆ ಬರೆದ್ಬಿಟ್ಟು? ಇಲ್ಲ, ಖಂಡಿತ ಅಲ್ಲ. ಟೀಚರ್ ಇನ್ ದ ಸೆನ್ಸ್, ನೀವು ಆ ಪರಿಪೂರ್ಣತೆಯನ್ನು, ನೀವು ತಿಳ್ಕೊಂಡಿರುವಂಥ ವಿಷಯವನ್ನು ಯಾರೋ ಒಬ್ಬರನ್ನ ಕೂರಿಸ್ಬಿಟ್ಟು ಅವ್ರ ಮುಂದೆ ಹೇಳಬೇಕು. ಓ, ನಾವು ಹೇಳಿದ್ದು ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ. ಅವರಿಗೆ ಖಂಡಿತ ಅರ್ಥ ಆಗೋದು ಬೇಡ, ಆದರೆ ನಿಮಗೆ ಎಷ್ಟು ಸ್ವಂತಸ್ಥಿಕೆಯಿಂದ ಬೇರೆಯವ್ರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕೆ ಅಂದರೆ ಒಂದು ಸೈಕಾಲಜಿಕಲ್ ಫೀಲಿಂಗ್ ಏನು ಅಂತ ಹೇಳಿದ್ರೆ, ನಾವು ಪುಸ್ತಕದಲ್ಲಿರುವಂಥ ಲೆಕ್ಕವನ್ನು ನೋಡ್ಕೊಂಡು ಮಾಡಿದಾಗ ಅಥವಾ ಸ್ವಂತ ಮಾಡಿ ಎಲ್ಲಿ ಬರೋದಿಲ್ವೋ ಅಲ್ಲಿ ಒಂದು ಲೈನನ್ನು ನಾವು ನೋಡಿಕೊಂಡಾಗ ನಮ್ಮ ಬ್ರೈನು ಆಟೋಮೆಟಿಕ್ಕಾಗಿ ಏನು ತಿಳ್ಕೊಂಬಿಡ್ತದೆ ಅಂದರೆ, ನನಗೆ ಲೆಕ್ಕ ಬರುತ್ತೆ ಅಂತ ಅದು ನಂಬಿಬಿಡುತ್ತೆ. ಆ ನಂಬಿಕೆಯನ್ನು ಇಟ್ಕೊಂಡು ನಾವು ಪರೀಕ್ಷೆ ಕೋಣೆಯಲ್ಲಿ ಹೋದಾಗ ನಮಗೆ ಒಂದು ಸ್ಟೆಪ್ ಬರಲಿಲ್ಲ ಅಂದರೆ ಮುಂದಿನ ಲೆಕ್ಕ ಮಾಡೋಕ್ಕೆ ಬರೋದೇ ಇಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಎಲ್ಲ ಪ್ರಾಕ್ಟೀಸ್ ಮುಗಿದ ಮೇಲೆ ಅದನ್ನು ಮುಚ್ಚಿಟ್ಬಿಟ್ಟು ಒಂದು ಬ್ಲ್ಯಾಕ್ ಬೋರ್ಡ್ ಥರ ಅಥವಾ ನಿಮ್ಮ ನೋಟ್ಬುಕ್ಕನ್ನೇ ಒಂದು ಬ್ಲ್ಯಾಕ್ ಬೋರ್ಡ್ ಥರ ಅಂತ ಮಾಡಿಕೊಂಡು, ಯಾರೋ ಒಬ್ಬರಿಗೆ, ಅವರು ಗಣಿತ ಬರೋರೇ ಆಗಿರಬೇಕು ಅಂತೇನಿಲ್ಲ, ನಿಮ್ಮ ಮನೆ ಹತ್ತಿರದ ಒಂದು ಚಿಕ್ಕ ಮಕ್ಕಳು, ಯಾರೋ ಒಬ್ಬರಿಗೆ ನೀವು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಬರುತ್ತೋ ಇಲ್ವೋ ಅನ್ನೋದನ್ನು ನೀವು ಖಾತ್ರಿಪಡಿಸ್ಕೋಬೇಕು. ಈ ರೀತಿಯಾಗಿ ನೀವು ಕೂಡ ಟೀಚರ್ ಆದರೆ ಅಂದರೆ ನಿಮಗೆ ಇದರಲ್ಲಿ ಏನೂ ಕಷ್ಟ ಆಗೋದಿಲ್ಲ ಸ್ನೇಹಿತರೆ. ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ, ಹಾಗೂ ಈ ಮಟೀರಿಯಲಲ್ಲಿ ನಿಮ್ಗೆ ಏನಾದರೂ ಡೌಟ್ ಬಂದರೆ ನಾನು ನಂಬರನ್ನು ಸ್ಟಾರ್ಟಿಂಗೇ ಸ್ಕ್ರೀನಲ್ಲಿ ಹಾಕಿದ್ದೀನಿ, ಆ ನಂಬರನ್ನು ನೋಡಿ ನೀವು ನನಗೆ ಕಾಲ್ ಮಾಡಿ ನಾವು ಚರ್ಚೆ ಮಾಡೋಣ. ಮತ್ತು ಇದರಲ್ಲಿ ಇನ್ನೇನಾದ್ರು ಡೌಟ್ ಇದ್ದರೆ ನಾನು ಖಂಡಿತ
ಇನ್ನೂ ಟೈಮ್ ಇದೆ, ನಿಮಗೆ ಬೇಕಾದಷ್ಟು ವಿಡಿಯೋಗಳನ್ನು ಮಾಡಿ ಕೊಡ್ತೀನಿ. ಆದರೆ ನೀವು ಪಾಸಿಂಗ್ ಪ್ಯಾಕೇಜ್ಗೆ ತೋರಿಸಿರುವಂಥ ಆಸಕ್ತಿಯನ್ನು ನೋಡಿ ನಿಜವಾಗ್ಲೂ ನಾನು ತುಂಬ ಸಂತೋಷಪಟ್ಟೆ. ಇಲ್ಲ, ನಮ್ಮ ಮಕ್ಕಳಿಗೆ ಬೇಕಾಗಿದೆ ಮಟೀರಿಯಲ್ಲು, ಅವರಿಗೆ ಮಟೀರಿಯಲ್ ಕೊಟ್ಟರೆ ನಿಜವಾಗ್ಲೂ ಅವರು ಓದ್ತಾರೆ ಅನ್ನೋದು ನನಗೆ ಅನ್ನಿಸ್ತು. ಅದಕ್ಕೋಸ್ಕರನೇ ನಾನಿವತ್ತು ಸ್ಕೋರಿಂಗ್ ಪ್ಯಾಕೇಜನ್ನು ನಿಮಗೋಸ್ಕರ ತಯಾರು ಮಾಡಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಸ್ಕೋರಿಂಗ್ ಪ್ಯಾಕೇಜ್ ಆಯಿತು. ಇವಾಗ ಮುಂದಿನ ಹಂತದಲ್ಲಿ ನಾವು ಸ್ಕೋರಿಂಗ್ ಪ್ಯಾಕೇಜನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಈ ಸ್ಕೋರಿಂಗ್ ಪ್ಯಾಕೇಜನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಜೊತೆಗೆ ನಿಮಗೆ ಈ ಡೌನ್ಲೋಡ್ ಮಾಡ್ಕೊಳ್ಳೋದ್ರಲ್ಲಿ ಅಥವಾ ಸ್ಕೋರಿಂಗ್ ಪ್ಯಾಕೇಜಲ್ಲಿ ಏನಾದರೂ ಡೌಟ್ ಇದ್ದರೆ ಅಥವಾ ಇನ್ಯಾವುದೇ ರೀತಿಯಾದಂತಹ ನಿಮಗೆ SSLC ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಡೌಟ್ ಇದ್ದರೆ ಅದನ್ನು ನನಗೆ ನೀವು ಫೋನ್ ನಂಬರ್ ತಗೊಂಡು ಫೋನ್ ಮಾಡಿ ತಿಳಿಸ್ಬೋದು. ನನಗೆ ನನ್ನ ಫೋನ್ ನಂಬರ್ 9663070834. ಓಕೆ, ಸೊ ಇವಾಗ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೋಬೇಕು ಅಂತ ಹೇಳಿದರೆ ಹಿಂದೆ ಸುಮಾರು ನನ್ನ ಆರ್ಟಿಕಲ್ಗಳನ್ನು ಮಟೀರಿಯಲ್ನ ನೀವೆಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ನಿಮಗೆಲ್ರಿಗೂ ಗೊತ್ತು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಆದರೂ ನಾನು ಫಸ್ಟ್ ಟೈಮ್ ಯಾರು ನನ್ನ ವಿಡಿಯೋ ನೋಡ್ಕೊಂಡು ನೋಡೋಕ್ಕೆ ಬಂದಿದ್ದಾರೋ ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಮಟೀರಿಯಲನ್ನು ಡೌನ್ಲೋಡ್ ಮಾಡ್ಕೊತಾ ಇದ್ದಾರೋ ಅವರಿಗೋಸ್ಕರ ಒಂದ್ಸಲ ನಾನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀನಿ. ನೀವು ಗೂಗಲ್ ಸರ್ಚಿಗೆ ಹೋಗ್ಬಿಟ್ಟು www.. ಅನ್ನೋದನ್ನು ಕ್ಲೀನಾಗಿ ಟೈಪ್ ಮಾಡಬೇಕು. ಲರ್ನ್ ಲೈಕ್ ಎ ಚೈಲ್ಡ್ 1.blogspot.com ಅಂತ ಟೈಪ್ ಮಾಡಬೇಕು. ಇದನ್ನು ಟೈಪ್ ಮಾಡಿದ ತಕ್ಷಣ ನಿಮಗೆ ಒಂದು ಗೂಗಲಲ್ಲಿ ಇಂಟರ್ಫೇಸ್ ಓಪನ್ ಆಗುತ್ತೆ. ನಾನು ತೋರಿಸ್ತೀನಿ ಹೇಗಿರುತ್ತೆ ಅನ್ನೋದು ನಿಮಗೆ. ನೀವಿಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, www.learnlikeachild1.blogspot.com ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮಗೆ. ಅದರಲ್ಲಿ ಮೊದಲೇ ಆರ್ಟಿಕಲ್ ಸ್ಕೋರಿಂಗ್ ಪ್ಯಾಕೇಜ್ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಲು ಸಹಕಾರಿ, ಅದೇ ಇಂಗ್ಲಿಷ್ ವರ್ಷನ್ನಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಟು ಸ್ಕೋರ್ ಹೈಯೆಸ್ಟ್ ಮಾರ್ಕ್ಸ್ ಇನ್ SSLC ಎಕ್ಸಾಮ್ ಅಂತ ಈ ರೀತಿಯಾಗಿ ಎರಡು ಪೋಸ್ಟರ್ಸ್ ಇದೆ. ಈ ಪೋಸ್ಟರ್ಗಳ ಕೆಳಗೆ ಎರಡು ಪಿಂಕ್ ಕಲರ್ ಸರ್ಕಲ್ಸ್ ಇದ್ದಾವೆ, ಅದರಲ್ಲಿ ಡೌನ್ ಎರೋ ಮಾರ್ಕ್ ಇದೆ. ಮೊದಲೇ ಪಿಂಕ್ ಸರ್ಕಲ್ಲು, ಇದ್ರ ಮೇಲೆ ನೀವು ಕೈ ಚಿತ್ರ ಕೂಡ ಕಾಣಿಸ್ತಾ ಇದೆ, ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಅದರ ಅರ್ಥ. ಟು ಡೌನ್ಲೋಡ್ ಸ್ಕೋರಿಂಗ್ ಪ್ಯಾಕೇಜ್ ಇನ್ ಇಂಗ್ಲೀಷ್ ವರ್ಷನ್ ಪ್ಲೀಸ್ ಕ್ಲಿಕ್ ಹಿಯರ್ ಅಂತ ಇದೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಂಗ್ಲೀಷ್ ವರ್ಷನಲ್ಲಿ ಮಟೀರಿಯಲ್ ಸಿಗುತ್ತೆ. ಎರಡನೇ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ನಡ ವರ್ಷನಲ್ಲಿ ನಿಮಗೆ ಮಟೀರಿಯಲ್ ಸಿಗುತ್ತೆ. ಕೆಲವು ಸ್ನೇಹಿತರು ಕನ್ಫ್ಯೂಸ್ ಮಾಡ್ಕೊತಾರೋ ಹೇಗೋ ನನಗೆ ಗೊತ್ತಿಲ್ಲ, ಯಾವಾಗೂ ಇದು PDF ಫಾರ್ಮಲ್ಲಿ ಇದೆಯಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇರ್ತಾರೆ. ಖಂಡಿತ ಪ್ರತಿಯೊಂದು ಮಟೀರಿಯಲನ್ನು ಕೂಡ ನಾನು ನಿಮಗೆ PDF ಫಾರ್ಮಲ್ಲೇ ಕೊಡೋದು, ಯಾಕೆಂದರೆ PDF ಫಾರ್ಮನ್ನು ನೀವು ಪ್ರಿಂಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಆದ್ದರಿಂದ ನಾನು PDF ಫಾರ್ಮಲ್ಲೇ ಕೊಡ್ತೀನಿ, ಚಿಂತೆ ಬೇಡ. ಜೊತೆಗೆ ಇನ್ನು ಕೆಲವರು ಏನು ಪ್ರಶ್ನೆ ಕೇಳ್ತಾರೆ ಅಂದರೆ ಕನ್ನಡ ಮೀಡಿಯಮಲ್ಲಿ ಇದೆ, ನಮಗೆ ಇಂಗ್ಲೀಷಲ್ಲಿ ಕೊಡಿ, ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ ಅಲ್ಲಿ ಕಾಣಿಸ್ತಾ ಇದೆ, ನಮಗೆ ಕನ್ನಡ ಮೀಡಿಯಮ್ ಕಳಿಸಿ ಅಂತ ಕೇಳ್ತಾರೆ. ಸ್ನೇಹಿತರೆ, ಕನ್ಫ್ಯೂಷನ್ ಬೇಡ, ಮೇಲೆ ಇಂಗ್ಲೀಷ್ ಮೀಡಿಯಮ್ ಇದೆ, ಕೆಳಗೆ ಕನ್ನಡ ಮೀಡಿಯಮ್ ಇದೆ, ಎರಡನ್ನೂ ಕೂಡ ನೀವು ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರಿ ಅಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ PDF ಫಾರ್ಮಲ್ಲಿ ನಿಮಗೆ ಮಟೀರಿಯಲ್ ಓಪನ್ ಆಗುತ್ತೆ. ಇಲ್ಲಿ ರೈಟ್ ಸೈಡಿಗೆ ನೀವು ಡೌನ್ಲೋಡ್ ಅಂತ ಒಂದು ಇಲ್ಲೂ ಕೂಡ ಡೌನ್ ಎರೋ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನೋಡಿ ನಾನು ಈಗ ಕ್ಲಿಕ್ ಮಾಡಿದೆ, ನನಗೆ ಮಟೀರಿಯಲ್ಲು ನನ್ನ ಸಿಸ್ಟಮ್ಗೆ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆಗಿದ್ದು ನೋಡಿ ಒಂದು ನಿಮಿಷದಲ್ಲಿ ಡೌನ್ಲೋಡ್ ಆಗಿಬಿಡುತ್ತೆ. ಹೀಗೆ ನೀವು ಕೂಡ ಈ ಮಟೀರಿಯಲನ್ನು ನಿಮ್ಮ ಮೊಬೈಲ್ ಅಥವಾ ನಿಮ್ಮ PC ಅಥವಾ ನಿಮ್ಮ ಲ್ಯಾಪ್ಟಾಪ್ ಯಾವುದು ನಿಮ್ಮದು ಇನ್ಸ್ಟ್ರೂಮೆಂಟ್ ಇದೆಯೋ ಅದಕ್ಕೆ ಡೌನ್ಲೋಡ್ ಮಾಡ್ಕೋಬಹುದು. ಪ್ರೊವೈಡೆಡ್ ನೀವು ಇಂಟರ್ನೆಟ್ ಕನೆಕ್ಷನ್ ಇದ್ದಾಗಲೇ ಈ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೇ ಸ್ಮಾರ್ಟ್ಫೋನ್ ಮತ್ತು ಇಂಟರ್ನೆಟ್ ಈ ಕೆಲಸ ಮಾಡೋದಕ್ಕೆ ಅತ್ಯಂತ ಅವಶ್ಯಕ. ಅದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಈ ರೀತಿಯಾಗಿ ನೀವು ಮಟೀರಿಯಲನ್ನು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಮತ್ತೆ ನಾವು ನಮ್ಮ ಇಂಟರ್ಫೇಸಿಗೆ ಬರೋಣ. ಸೊ ಸ್ನೇಹಿತರೆ, ಈ ರೀತಿಯಾಗಿ ನೀವು ಮಟೀರಿಯಲನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಹಾಗಾದರೆ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ ಅಂತ ನಾನು ನಂಬಬಹುದು. ಜೊತೆಗೆ ನೀವು ಕೇಳ್ಬೋದು, ಏನಾದರೂ ಇದರಲ್ಲಿ ಮಿಸ್ಟೇಕ್ಸ್ ಇದೆಯಾ,
ಖಂಡಿತ ಮಿಸ್ಟೇಕ್ಸ್ ಇದೆ. ಎಷ್ಟು ಅಂತ ಹೇಳಿದ್ರೆ ಕೇವಲ 1%. ಅದು ಕೂಡ ಹೇಗೆ ಅಂದರೆ, ಟೈಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅರ್ಜೆಂಟಲ್ಲಿ ಮಾಡಿದಾಗ ಒಂದೊಂದು ಅಕ್ಷರ ಅಥವಾ ಏನೋ ಒಂದು ಸಣ್ಣ ಪುಟ್ಟದ ಆಚೆ ಈಚೆ ಆಗಿರ್ತದೆ. ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಗೇನಾದ್ರು ಡೌಟ್ ಬಂದರೆ ನಿಮ್ಮ ಶಿಕ್ಷಕರನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೂ ಗೊತ್ತಾಗಲಿಲ್ಲ ಅಂದರೆ ಪೇಜ್ ನಂಬರ್ ಅಥವಾ ನನಗೆ ಮಟೀರಿಯಲ್ ಹೆಸರನ್ನು ನೀವು ಹೇಳಿದ್ರೆ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ, ತಿದ್ಕೋತೀನಿ. ನಿಮಗೂ ಕೂಡ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಸೊ ಪ್ಲೀಸ್ ಏನಾದ್ರು ದಯವಿಟ್ಟು ಆ ಥರದ ಮಟೀರಿಯಲಲ್ಲಿ ಪ್ರಾಬ್ಲಮ್ ಇದ್ದರೆ ನನ್ನ ಗಮನಕ್ಕೆ ತರ್ತೀರಾ ಅಂತ ಭಾವಿಸ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಸುಮಾರು ಜನ ಫ್ರೆಂಡ್ಸಿಗೆ ಇದನ್ನು ಕೊಡಿ. ಅವರು ಪಾಸಾದಾಗ ನಿಮ್ಗೆ ಖುಷಿಯಾಗುತ್ತೆ, ಅವರು ಒಳ್ಳೆಯ ಅಂಕಗಳನ್ನು ತೆಗೆದ್ರೆ ನಿಮ್ಗೆ ಖುಷಿಯಾಗುತ್ತೆ. ಅವ್ರ ಜೊತೆ ಚರ್ಚೆ ಮಾಡಿ, ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ನೀವು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು. ನೀವಿಲ್ಲಿ ನೋಡ್ತಾ ಇದ್ದೀರ ಸ್ನೇಹಿತರೆ, www.learnlikeachild1.blogspot.com ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮಗೆ. ಅದರಲ್ಲಿ ಮೊದಲೇ ಆರ್ಟಿಕಲ್ ಸ್ಕೋರಿಂಗ್ ಪ್ಯಾಕೇಜ್ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಲು ಸಹಕಾರಿ. ಅದೇ ಇಂಗ್ಲಿಷ್ ವರ್ಷನ್ನಲ್ಲಿ ಸ್ಕೋರಿಂಗ್ ಪ್ಯಾಕೇಜ್ ಟು ಸ್ಕೋರ್ ಹೈಯೆಸ್ಟ್ ಮಾರ್ಕ್ಸ್ ಇನ್ SSLC ಎಕ್ಸಾಮ್ ಅಂತ ಈ ರೀತಿಯಾಗಿ ಎರಡು ಪೋಸ್ಟರ್ಸ್ ಇದೆ. ಈ ಪೋಸ್ಟರ್ಗಳ ಕೆಳಗೆ ಎರಡು ಪಿಂಕ್ ಕಲರ್ ಸರ್ಕಲ್ಸ್ ಇದ್ದಾವೆ, ಅದರಲ್ಲಿ ಡೌನ್ ಎರೋ ಮಾರ್ಕ್ ಇದೆ. ಮೊದಲೇ ಪಿಂಕ್ ಸರ್ಕಲ್ಲು, ಇದ್ರ ಮೇಲೆ ನೀವು ಕೈ ಚಿತ್ರ ಕೂಡ ಕಾಣಿಸ್ತಾ ಇದೆ, ಅಂದರೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಅದರ ಅರ್ಥ. ಟು ಡೌನ್ಲೋಡ್ ಸ್ಕೋರಿಂಗ್ ಪ್ಯಾಕೇಜ್ ಇನ್ ಇಂಗ್ಲೀಷ್ ವರ್ಷನ್ ಪ್ಲೀಸ್ ಕ್ಲಿಕ್ ಹಿಯರ್ ಅಂತ ಇದೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಂಗ್ಲೀಷ್ ವರ್ಷನಲ್ಲಿ ಮಟೀರಿಯಲ್ ಸಿಗುತ್ತೆ. ಎರಡನೇ ಸರ್ಕಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ನಡ ವರ್ಷನಲ್ಲಿ ನಿಮಗೆ ಮಟೀರಿಯಲ್ ಸಿಗುತ್ತೆ. ಕೆಲವು ಸ್ನೇಹಿತರು ಕನ್ಫ್ಯೂಸ್ ಮಾಡ್ಕೊತಾರೋ ಹೇಗೋ ನನಗೆ ಗೊತ್ತಿಲ್ಲ, ಯಾವಾಗೂ ಇದು PDF ಫಾರ್ಮಲ್ಲಿ ಇದೆಯಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇರ್ತಾರೆ. ಖಂಡಿತ ಪ್ರತಿಯೊಂದು ಮಟೀರಿಯಲನ್ನು ಕೂಡ ನಾನು ನಿಮಗೆ PDF ಫಾರ್ಮಲ್ಲೇ ಕೊಡೋದು, ಯಾಕೆಂದರೆ PDF ಫಾರ್ಮನ್ನು ನೀವು ಪ್ರಿಂಟ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ಆದ್ದರಿಂದ ನಾನು PDF ಫಾರ್ಮಲ್ಲೇ ಕೊಡ್ತೀನಿ, ಚಿಂತೆ ಬೇಡ. ಜೊತೆಗೆ ಇನ್ನು ಕೆಲವರು ಏನು ಪ್ರಶ್ನೆ ಕೇಳ್ತಾರೆ ಅಂದರೆ, ಕನ್ನಡ ಮೀಡಿಯಮಲ್ಲಿ ಇಲ್ಲಿದೆ ನಮಗೆ ಇಂಗ್ಲೀಷಲ್ಲಿ ಕೊಡಿ, ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ನಮಗೆ ಕನ್ನಡ ಮೀಡಿಯಮ್ ಕಳಿಸಿ ಅಂತ ಕೇಳ್ತಾರೆ. ಸ್ನೇಹಿತರೆ ಕನ್ಫ್ಯೂಷನ್ ಬೇಡ, ಮೇಲೆ ಇಂಗ್ಲೀಷ್ ಮೀಡಿಯಮ್ ಇದೆ, ಕೆಳ ಕನ್ನಡ ಮೀಡಿಯಮ್ ಇದೆ, ಎರಡನ್ನೂ ಕೂಡ ನೀವು ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರಿ ಅಂದರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ PDF ಫಾರ್ಮಲ್ಲಿ ನಿಮಗೆ ಮಟೀರಿಯಲ್ ಓಪನ್ ಆಗುತ್ತೆ. ಇಲ್ಲಿ ರೈಟ್ ಸೈಡಿಗೆ ನೀವು ಡೌನ್ಲೋಡ್ ಅಂತ ಒಂದು ಇಲ್ಲೂ ಕೂಡ ಡೌನ್ ಎರೋ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನೋಡಿ, ನಾನು ಈಗ ಕ್ಲಿಕ್ ಮಾಡಿದೆ, ನನಗೆ ಮಟೀರಿಯಲ್ಲು ನನ್ನ ಸಿಸ್ಟಮ್ಗೆ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆಗಿದ್ದು ನೋಡಿ, ಒಂದು ನಿಮಿಷದಲ್ಲಿ ಡೌನ್ಲೋಡ್ ಆಗಿಬಿಡುತ್ತೆ. ಹೀಗೆ ನೀವು ಕೂಡ ಈ ಮಟೀರಿಯಲನ್ನು ನಿಮ್ಮ ಮೊಬೈಲ್ ಅಥವಾ ನಿಮ್ಮ PC ಅಥವಾ ನಿಮ್ಮ ಲ್ಯಾಪ್ಟಾಪ್, ಯಾವುದು ನಿಮ್ಮದು ಇನ್ಸ್ಟ್ರೂಮೆಂಟ್ ಇದೆಯೋ ಅದಕ್ಕೆ ಡೌನ್ಲೋಡ್ ಮಾಡ್ಕೋಬಹುದು. ಪ್ರೊವೈಡೆಡ್ ನೀವು ಇಂಟರ್ನೆಟ್ ಕನೆಕ್ಷನ್ ಇದ್ದಾಗಲೇ ಈ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೇ ಸ್ಮಾರ್ಟ್ಫೋನ್ ಮತ್ತು ಇಂಟರ್ನೆಟ್ ಈ ಕೆಲಸ ಮಾಡೋದಕ್ಕೆ ಅತ್ಯಂತ ಅವಶ್ಯಕ. ಅದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಈ ರೀತಿಯಾಗಿ ನೀವು ಮಟೀರಿಯಲನ್ನು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡ್ಕೊಂಡಾದಮೇಲೆ ಮತ್ತೆ ನಾವು ನಮ್ಮ ಇಂಟರ್ಫೇಸಿಗೆ ಬರೋಣ. ಸೊ ಸ್ನೇಹಿತರೆ, ಈ ರೀತಿಯಾಗಿ ನೀವು ಮಟೀರಿಯಲನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ಹಾಗಾದರೆ ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ ಅಂತ ನಾನು ನಂಬಬಹುದು. ಜೊತೆಗೆ ನೀವು ಕೇಳ್ಬೋದು, ಏನಾದ್ರು ಇದರಲ್ಲಿ ಮಿಸ್ಟೇಕ್ಸ್ ಇದೆಯಾ? ಖಂಡಿತ ಮಿಸ್ಟೇಕ್ಸ್ ಇದೆ. ಎಷ್ಟು ಅಂತ ಹೇಳಿದ್ರೆ ಕೇವಲ 1%. ಅದು ಕೂಡ ಹೇಗೆ ಅಂದರೆ, ಟೈಪಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಅರ್ಜೆಂಟಲ್ಲಿ ಮಾಡಿದಾಗ ಒಂದೊಂದು ಅಕ್ಷರ ಅಥವಾ ಏನೋ ಒಂದು ಸಣ್ಣ ಪುಟ್ಟದ ಆಚೆ ಈಚೆ ಆಗಿರ್ತದೆ. ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ನಿಮ್ಗೇನಾದ್ರು ಡೌಟ್ ಬಂದರೆ ನಿಮ್ಮ ಶಿಕ್ಷಕರನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೂ ಗೊತ್ತಾಗಲಿಲ್ಲ ಅಂದರೆ ಪೇಜ್ ನಂಬರ್ ಅಥವಾ ನನಗೆ ಮಟೀರಿಯಲ್ ಹೆಸರನ್ನು ನೀವು ಹೇಳಿದ್ರೆ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ, ತಿದ್ಕೋತೀನಿ. ನಿಮಗೂ ಕೂಡ ಏನು ಮಿಸ್ಟೇಕ್ ಆಗಿದೆ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಸ್ನೇಹಿತರೆ. ಸೊ ಪ್ಲೀಸ್ ಏನಾದ್ರು ದಯವಿಟ್ಟು ಆ ಥರದ ಮಟೀರಿಯಲಲ್ಲಿ ಪ್ರಾಬ್ಲಮ್ ಇದ್ದರೆ ನನ್ನ ಗಮನಕ್ಕೆ ತರ್ತೀರಾ ಅಂತ ಭಾವಿಸ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಸುಮಾರು ಜನ ಫ್ರೆಂಡ್ಸಿಗೆ ಇದನ್ನು ಕೊಡಿ. ಅವರು ಪಾಸಾದಾಗ ನಿಮ್ಗೆ ಖುಷಿಯಾಗುತ್ತೆ, ಅವರು ಒಳ್ಳೆಯ ಅಂಕಗಳನ್ನು ತೆಗೆದ್ರೆ ನಿಮಗೆ ಖುಷಿಯಾಗುತ್ತೆ. ಅವ್ರ ಜೊತೆ ಚರ್ಚೆ ಮಾಡಿ, ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ನೀವು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.